ಪ್ರೀತಿಯ ವೀಕ್ಷಕರೇ, ಯಶಸ್ಸಿನ ರೆಸಿಪಿಯ ನಾಲ್ಕನೆಯ ಸಂಚಿಕೆಗೆ ನಿಮಗೆ ಆತ್ರದ ಸ್ವಾಗತ. ಶ್ರಾವಣ ಮಾಸ ಬಂತು ಅಂತ ಹೇಳಿದ್ರೆ ಹಬ್ಬಗಳ ಸಂಭ್ರಮ. ಅದರಲ್ಲಿ ವಿಶೇಷವಾದ ಹಬ್ಬ ಅಂತ ಹೇಳಿದ್ರೆ ಪರೀಕ್ಷೆ. ಅದ್ಯಾಕೆ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ಅದರ ಮೊದಲು ನೀವೆಲ್ಲರೂ ನನ್ನ ಜೊತೆ ಒಂದು ಸುಂದರ ಕೆರೆಯ ಬಳಿಗೆ ಬನ್ನಿ. ಈಗ ನೀವು ನೋಡಿದ್ರೆ ಆ ನೀರಿನಲ್ಲಿ ನಿಮಗೆ ಅದರ ಸುತ್ತ ಇರುವ ಮರಗಳ ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಅದನ್ನ ನೋಡ್ತಾ ಇರಿ. ಅದರ ಮೊದಲು ನಿಮಗೆ ಒಂದು ಪ್ರಶ್ನೆಯನ್ನ ಹೇಳ್ತೀನಿ. ಎಷ್ಟು ಜನಕ್ಕೆ ಎಕ್ಸಾಮ್ ಹಾಲ್ ಇಂದ ಬಂದ ಮೇಲೆ ಅಯ್ಯೋ ನನಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿತ್ತು, ಬರಿಬೋದಿತ್ತಲ್ಲ, ಛೇ ಅಲ್ಲಿ ಫ್ಲಾಶ್ ಆಗಿಲ್ಲ ಅನ್ನೋ ಅನುಭವ ಆಗಿದೆಯಾ? ಓಕೆ, ಹಾಗಿದ್ರೆ ಖಂಡಿತ ಈ ವಿಡಿಯೋವನ್ನ ಕೊನೆಯ ತನಕ ನೀವು ನೋಡಿ ಅಂತ ಹೇಳ್ತಾ, ಶಾಂತವಾಗಿರುವ ನೀರಿನಲ್ಲಿ ಆ ಇಮೇಜ್ ನಿಮಗೆ ಕಾಣಿಸ್ತಾ ಇದೆ. ಆದ್ರೆ ಅದಕ್ಕೇನಾದ್ರೂ ನಾವು ಒಂದು ಕಲ್ಲನ್ನ ತೆಗೆದು ಎಸ್ದು ಬಿಟ್ರೆ ನೋಡಿ, ಆ ಏನ್ ಇಮೇಜ್ ಕಾಣಿಸ್ತಾ ಇದೆ ಅದ್ ನಮ್ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಆ ನೀರು ಶಾಂತವಾದಾಗ ಮತ್ತೆ ಆ ಇಮೇಜ್ ಕಾಣತ್ತೆ. ಇದೇ ಎಕ್ಸ್ಪೀರಿಯನ್ಸ್ ನಮಗೂ ಎಕ್ಸಾಮ್ ಹಾಲ್ ಅಲ್ಲಿ ಆಗೋದು. ನಾವ್ ಏನ್ ವಿಷಯಗಳನ್ನ ಓದಿರ್ತೀವಿ ಅದು ನಮ್ಮ ಬ್ರೈನ್ ನಲ್ಲಿ ಇಮೇಜ್ ಆಗಿ ಸೇವ್ ಆಗತ್ತೆ. ನೀವು ಎಕ್ಸಾಮ್ ಹಾಲ್ ಹೋದಾಗ ರಿಕಾರ್ಡ್ ಮಾಡುವ ಮೊದಲು ಒಂದಿಷ್ಟು ಕಲ್ಲುಗಳನ್ನ ನಮ್ಮ ಮನಸ್ಸಿಗೆ ಹಾಕೊಂಡ್ ಬಿಡ್ತೀವಿ. ನಾನು ಓದಿರೋದಿರುವ ಕ್ವಶನ್ ಏನಾದರೂ ಎಕ್ಸಾಮಿಗೆ ಬಂದ್ರೆ, ನನಗೆ ಮರೆತು ಹೋದ್ರೆ, ನನಗೆ ಆ ಉತ್ತರವನ್ನ ಪುಟ್ಟ ಸಮಯದಲ್ಲಿ ಬರೆಯೋದಕ್ಕೆ ಸಾಧ್ಯವಾಗದಿದ್ರೆ, ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನ ಗಳಿಸಿದ್ರೆ, ನನ್ನ ಪೇರೆಂಟ್ಸ್ ಏನಾದರೂ ನನಗೆ ಬೈದ್ರೆ, ನಾನು ಅನ್ಕೊಂಡಿರುವ ಕಾಲೇಜಲ್ಲಿ ನನಗೆ ಸಿಗದಿದ್ರೆ, ಇಂತಹ ಎಲ್ಲ ಕಲ್ಲುಗಳನ್ನ ನಮ್ಮ ಮನಸ್ಸಿಗೆ ನಾವು ಹಾಕೊಂಡಾಗ ಏನಾಗತ್ತೆ ಅಂತ ಹೇಳಿದ್ರೆ, ನೀವು ಏನು ಓದಿರ್ತೀವೋ ಆ ವಿಚಾರವನ್ನ ನಿಮಗೆ ರಿಕಾಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ನಿಮ್ಮ ಮನಸ್ಸು ಎಕ್ಸಾಮ್ ಹಾಲ್ ಇಂದ ಬಂದ ಮೇಲೆ ಮತ್ತೆ ರಿಲ್ಯಾಕ್ಸ್ ಮೂಡಿಗೆ ಹೋಗುತ್ತೆ. ಆಗ ನೀವೇನ್ ಓದಿರ್ತೀರಿ ಅದನ್ನ ರಿಕಾಲ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ಪರೀಕ್ಷೆ ಅನ್ನೋದನ್ನ ಒಂದು ಹಬ್ಬನಂತೆ ಸಂಭ್ರಮಿಸೋಣ. ನಾವೇನ್ ಓದಿರ್ತೀವಿ ಅದನ್ನ ಪರೀಕ್ಷೆಯಲ್ಲಿ ತುಂಬಾ ಸುಂದರವಾಗಿ ಬರೆಯುವ ಒಂದು ಪ್ರಯತ್ನ ಮಾಡೋಣ. ಐಸ್ ಕ್ರೀಮ್ ಎಷ್ಟು ಟೇಸ್ಟ್ ಆಗಿದ್ರೂ ಕೂಡ ಅದನ್ನ ಪ್ರೆಸೆಂಟ್ ಮಾಡೋ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪರೀಕ್ಷೆ ಅನ್ನೋದು ನಮ್ಮ ಸಾಮರ್ಥ್ಯಗಳ ಅರಿವನ್ನ ನಮಗೆ ಮೂಡಿಸುವಂತಹ ಒಂದು ಸಿಂಪಲ್ ಆದ ಒಂದು ಸ್ಕ್ಯಾನಿಂಗ್ ಪ್ರೋಸೆಸ್ ಅಷ್ಟೇ. ಅದನ್ನ ನಾನು ನಿಮಗೆ ಯಶಸ್ಸಿನ ರೆಸಿಪಿಯ ಮೊದಲನೇ ಎಪಿಸೋಡ್ ಅಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋವನ್ನ ಖಂಡಿತ ನೋಡಿ. ಮನಸ್ಸನ್ನ ಶಾಂತವಾಗಿಟ್ಟು ಎಕ್ಸಾಮ್ ಅಲ್ಲಿ ಖುಷಿಯಿಂದ ಪಾಲ್ಗೊಂಡ್ರೆ, ನೀವೇನನ್ನ ವಿಚಾರಗಳನ್ನ ಓದಿರ್ತೀರೋ ಅವೆಲ್ಲ ನಿಮ್ಮ ಬ್ರೈನ್ ಅಲ್ಲಿ ಸ್ಟೋರ್ ಆಗಿರುವ ವಿಚಾರಗಳು, ನಿಮಗೆ ಬೇಕಾದಾಗೆ ಅದನ್ನ ನೀವು ಎಕ್ಸಾಮ್ ಹಾಲ್ ಅಲ್ಲಿ ರಿಕಾಲ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಆತ್ಮವಿಶ್ವಾಸದಿಂದ ಮಾಡೇ ಮಾಡ್ತೀನಿ ಅನ್ನುವ ಮನಸ್ಸಿನಿಂದ ಎಕ್ಸಾಮ್ ಹಾಲಿಗೆ ಹೋಗಿ. ಸೊ ಆದ್ರಿಂದ ನಿಮ್ಮ ಏನೇನ್ ಟೆನ್ಷನ್ ಇರುತ್ತೆ, ನಾನು ಹೇಳಿದ್ನಲ್ಲ, ಈ ಕಲ್ಲುಗಳನ್ನೆಲ್ಲ ಬ್ಯಾಗ್ ಅಲ್ಲಿನೇ ಇಟ್ಬಿಟ್ಟು ಖುಷಿಯಿಂದ ಎಕ್ಸಾಮ್ ಹೋಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅಂತ ಹೇಳ್ತಾ, ಈ ವಿಚಾರವನ್ನ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ತಲುಪಿಸೋಣ. ಪ್ರತಿಯೊಂದು ವಿದ್ಯಾರ್ಥಿಯು ಪರೀಕ್ಷೆಯನ್ನ ಸಂಭ್ರಮಿಸಬೇಕು ಅನ್ನೋದೇ ನನ್ನ ಆಶಯ. ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಗುರುತಿಸಿ ಅವರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರವೇ ಶುರು ಮಾಡಿರುವಂತಹ ನಿಹಾರಿಕಾ ಲರ್ನಿಂಗ್ ಸ್ಪೇಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಚಾರವನ್ನ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ತಲುಪಿಸಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.